Hi friends, welcome to Sagar HL Gowdru 7 Kannada YouTube channel. Friends, nanu Sagar HL Gowdru. Friends, na ondu udadre nimge en telisikodtene antandre ee rite ondu trending and beautiful status video na neevu kuda create maadkolodage nimma photos galnella add note ee rite ondu animation effect kottu ee rite ondu trending video na neevu kuda create maadkolodage nimma ondu Kinemaster application alli anondu trick na ee ondu video dalli telisikodtene friends. Adukku munche neevu innu nam channel ge subscribe agila andre kudle subscribe agi matte pakkadalli iruva bell button na press maadi friends. Nanu adu ondu hosa video upload maadidre nimge notification agi baruthe. Friends, nanu use maadthiru ondu Kinemaster bekuna description link irutte alli nu download maadkobodu. Download maadkon open maadkon antara create new antu iruttala adru mele click maadkobekagutte. Click maadkon antara 6:9 ratio nu select maadkondu top all next antu iruttala next mele nu click maadkobekagutte. Matte image antu irutte athava nimma mobile nalli background antanu irabodu. Nu old version enadru use maadthidira andre adru mele click maadkon ondu block color image nu select maadkon nimge 1 second varigu beku 1 second varigu drag maadkobodu. Just demo goskaram 15 second drag maadkondidini. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನೊಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದು ಟೆಂಪ್ಲೇಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಡ್ತಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ನೀವು ನೋಡ್ತಾ ಇರೋದು ಒಂದು ಗ್ರೀನ್ ಕಲರ್ ಟೆಂಪ್ಲೇಟ್ ಆಗಿರುತ್ತೆ. ಮತ್ತೆ ಇವಾಗ ನೀವು ನೋಡೋಕ್ಕಾಗುತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಯಾರ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಅವರ ಪಿಕ್ಚರ್ಸ್ ಯಾವೊಂದು ಫೋಲ್ಡ್ರಲ್ಲಿದೆ ಅಂತ ನೀವು ನೋಡ್ಕೊಬೇಕಾಗುತ್ತೆ. ನಂತರ ಆ ಪಿಕ್ಚರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದಿಲ್ಲ, ನಾನೊಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದ್ರೆ ಲೆಫ್ಟ್ ಸೈಡ್ ಆರ್ಟ್ ಇರೋದಲ್ಲ ಆರ್ಟ್ ಹತ್ರ ತೊಗೊಂಡು ಬರಬೇಕಾಗತ್ತೆ. ತೊಗೊಂಡು ಬಂದ ನಂತರ ನೀವು ನೋಡೋಕ್ಕಾಗುತ್ತೆ ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಂಡು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಆಗಿದ ನಂತರ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಾಪ್ ಅಲ್ಲಿ ಡೊಟೆಡ್ ಲೈನ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಸೆಂಟು ಬ್ಯಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸೆಂಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಬ್ಯಾಕ್ ಸೈಡ್ ಹೋಗಿ ಆ್ಯಡ್ ಆಗಿರುತ್ತೆ ಒಂದು ಪಿಕ್ಚರು. ಮತ್ತೆ ಒಂದು ಗ್ರೀನ್ ಸ್ಕ್ರೀನ್ ವಿಡೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಕ್ರೋಮಾ ಕೀನ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ಕ್ರೋಮಾ ಕೀಲಿ ರೆಡ್ ಕಲರ್ ಇತ್ತಂದ್ರೆ ನೀವು ಗ್ರೀನ್ ಕಲರ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಎರೇಸ್ ಆಗ್ತಾ ಇರುತ್ತೆ ಅಂದರೆ ಒಂದು ಪಿಕ್ಚರ್ ನಮಗೆ ಶೋ ಆಗ್ತಾ ಇರುತ್ತೆ. ಮತ್ತೆ ಮೂವ್ ಮಾಡ್ಕೊಬೇಕಾಗುತ್ತೆ, ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡಿಕೊಂಡು ಅಲ್ಲಿ ನೀವು ನೋಡ್ತಾರೆ ಸಿಸರ್ ಐಕನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬೇರೆ ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ನೀವು ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ರೈಟ್ ಸೈಡ್ಗೆ ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಪಿಕ್ಚರಲ್ಲಿ ಒಂದು ರೈಟ್ ಸೈಡ್ ಸರ್ಕಲ್ ಇರುತ್ತಲ್ಲ ಅದ್ರ ಹತ್ರ ತೊಗೊಂಡು ಬಂದು ಟಾಪ್ ಅಲ್ಲಿ ರೊಟೇಟ್ ಲೈನ್ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಂಟು ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಬ್ಯಾಕ್ ಸೈಡ್ಗೆ ಹೋಗಿ ಆ್ಯಡ್ ಆಗಿರುತ್ತೆ. ಮತ್ತೆ ಇವಾಗ ನೀವು ಏನಾಗುತ್ತೆ ಅಂದರೆ ಕರೆಕ್ಟ್ ಸ್ವಲ್ಪ ಸೈಜ್ನ ಡಿಕ್ರೀಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಫೋಟೋ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಇಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಅಡ್ಜಸ್ಟ್ ಮಾಡ್ಕೊಂಡು ನಂತರ ನೀವು ಒಂದ್ಸರಿ ವಿಡೋನ ಪ್ಲೇ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ಗೆ ಒಂದು ಎರೇಸ್ ಎಫೆಕ್ಟ್ ಬರ್ತಾ ಇರುತ್ತೆ. ಕಂಪ್ಲೀಟ್ ಕ್ಲೋಸ್ ಆಗಿದ ತಕ್ಷಣ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ನಿಲ್ಸ್ಕೊಂಡು ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಮೂವ್ ಮಾಡ್ಕೊಬಾರ್ದು. ಮತ್ತೆ ಅಲ್ಲೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇದನ್ನು ಸ್ವಲ್ಪ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಂಡು ರೊಟೇಟ್ ಲೈನ್ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ಏನಾಗಿರುತ್ತೆ ಅಂದರೆ ಬ್ಯಾಕ್ ಸೈಡ್ಗೆ ಹೋಗಿ ಆ್ಯಡ್ ಆಗಿರುತ್ತೆ ಒಂದು ಆರ್ಟ್ ಬ್ಯಾಕ್ ಸೈಡ್ಗೆ. ಮತ್ತೆ ಸ್ವಲ್ಪ ಇದನ್ನು ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ. ನೀವು ನೋಡ್ತಾ ಇರೋದು ಕವರ್ ಆಗೋ ರೀತಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಆರೋ ಮಾರ್ಕ್ ಇರುತ್ತಲ್ಲ ಬಾಟಮಲ್ಲಿ ರೈಟ್ ಸೈಡಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ಬೇಕಾದಂಥ ಪೋರ್ಷನ್ ಕಾಣೋ ರೀತಿ ನೀವು ಸ್ವಲ್ಪ ಅಪ್ ಡೌನ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾರೆ ಪರ್ಫೆಕ್ಟ್ಲಿ ಏನಾಗಿರುತ್ತೆ ಅಂತಂದರೆ ಆ್ಯಡ್ ಆಗಿರುತ್ತೆ. ಇಲ್ಲಿ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ, ಮೂವ್ ಮಾಡ್ಕೊಬೇಕಾಗುತ್ತೆ. ಬ್ಲಾಕ್ ಕಲರ್ ಬಂದ ತಕ್ಷಣ ಸ್ಟಾಪ್ ಮಾಡಿ ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೀವು ಸ್ವಲ್ಪ ಮೂವ್ ಮಾಡ್ಕೊಬಾರ್ದು. ಆ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ನೀವು ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಈ ರೀತಿ. ಮತ್ತೆ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೇಮ್ ಒಂದು ಸರ್ಕಲ್ ಇರೋತ್ರ ಆ ಸರ್ಕಲ್ ಹತ್ರ ಮೂವ್ ಮಾಡ್ಕೊಬೇಕಾಗುತ್ತೆ. ಟಾಪ್ ಅಲ್ಲಿ ರೊಟೇಟ್ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಬ್ಯಾಕ್ ಸೈಡ್ ಹೋಗಿ ಆ್ಯಡ್ ಆಗಿರುತ್ತೆ. ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ. ಅಂದರೆ ಇಲ್ಲಿ ನೋಡ್ತಾ ಇರೋದು ಅಡ್ಜಸ್ಟ್ ಆಗ್ತಾ ಇರುತ್ತೆ. ಸೇಮ್ ಇದನ್ನು ಕೂಡ ನೀವು ನೋಡೋಕ್ಕಾಗುತ್ತೆ. ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಟ್ರಿಮ್ ಮಾಡ್ಕೊಂಡು ನಂತರ ನೀವು ಸ್ವಲ್ಪ ಮಾಡ್ಕೊಬೇಕಾಗುತ್ತೆ. ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಸ್ಟಾಪ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಬೇರೆ ಪಿಕ್ಚರ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಲೆಫ್ಟ್ ಸೈಡ್ಗೆ ಮೂವ್ ಮಾಡ್ಕೊಬೇಕಾಗುತ್ತೆ. ಲೆಫ್ಟ್ ಸೈಡ್ ಹತ್ರ ತ್ರೀ ರೊಟೇಟ್ ಲಿಂಕ್ ಮಾಡಿ ಸೆಂಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಪಿಕ್ಚರ್ಸ್ಗಳಿಗೂ ಕೂಡ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. 15 ಸೆಕೆಂಡ್ ಇದೆ ಒಂದು ಟೆಂಪ್ಲೇಟ್ ಅಂತ ಅಂದರೆ ನೀವು ಡೂಪ್ಲಿಕೇಟ್ ಮಾಡ್ಕೊಂಡ್ರೆ 30 ಸೆಕೆಂಡ್ ಆಗುತ್ತೆ. ಮತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಮತ್ತೆ ಸ್ಟಾರ್ಟಿಂಗಿಗೆ ಬಂದು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ,
ನೀವೇನು ಮಾಡೋಕ್ಕಾಗುತ್ತೆ ಅಂತಂದರೆ ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಓವರ್ಲೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಓವರ್ಲೆ ಎಫೆಕ್ಟ್ ನೀವು ಗೆಟ್ ಮೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದ ಇಂಟರ್ನೆಟ್ನ ಆನ್ ಮಾಡ್ಕೊಂಡು ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಒಂದು ಆರ್ಟ್ ಟಾಪ್ ಸೈಡ್ಗೆ ನೀವು ಏನಾಗುತ್ತೆ ಅಂದರೆ ಇದನ್ನು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡ ನಂತರ ನೀವು ಏನಾಗುತ್ತೆ, ನಾವು ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೀವು ಓವರ್ಲೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಬಿಮೈನ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫ್ಲೈಯಿಂಗ್ ಆರ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಸ್ವಲ್ಪ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಡಿಕ್ರೀಸ್ ಮಾಡ್ಕೊಂಡು ನಂತರ ಒಂದು ಲೇಯರ್ನ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡಿದ್ರೆ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರ್ತಾರೆ, ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ವೈಟ್ ಸ್ಕ್ರೀನ್ದು ಲಿರಿಕ್ಸ್ ವೀಡಿಯೋ ಕೊಟ್ಟಿರ್ತೀನಿ, ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಒಂದು ವೈಟ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ಕ್ರಾಲ್ ಮಾಡ್ಕೊಂಡು ನಂತರ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಮಲ್ಟಿಪ್ಲೈ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಸ್ಕ್ರೀನ್ ಅಪ್ಲೈ ಮಾಡ್ಕೊಬಾರ್ದು, ಮಲ್ಟಿಪ್ಲೈನ ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ. ವೈಟ್ ಕಲರ್ ಕಂಪ್ಲೀಟ್ಲಿ ರಿಮೂವ್ ಆಗಿರುತ್ತೆ. ಮತ್ತು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ರೊಟೇಟ್ ಮಾಡ್ಕೊಬೇಕಾಗತ್ತೆ. ಸೆಂಟ್ರಲ್ ಒಂದು ಲೈನ್ ಬರುತ್ತೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಟೆಕ್ಸ್ಟ್ ಹೊರಗಡೆ ಹೋಗದೇ ಇರೋ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮಾಡ್ಕೊಂಡು ಒಂದ್ಸರಿ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರ್ತಾರೆ, ಒಂದು ಟ್ರೆಂಡಿಂಗ್ ಲಿರಿಕಲ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಇದನ್ನು ಟ್ರೆಂಡಿಂಗ್ ಲಿರಿಕಲ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.